ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಗೂಗಲ್ ಬಾಯ್ ಟೆಕ್ಟ್ರಿಕ್ ಚಾನಲ್ಗೆ ಸ್ವಾಗತ ನಿಮ್ಮ ಹತ್ರ ಒಂದು ಫೋಟೋ ಇದ್ರೆ ಅದರ ಒಂದು ಸಹಾಯದಿಂದ ಆ ಒಂದು ಫೋಟೋದಲ್ಲಿ ಇರೋರು ಯಾರು ಹಾಗೆಯೇ ಅವ್ರ ಬಗ್ಗೆ ಕೆಲವೊಂದಷ್ಟು ಇನ್ಫಾರ್ಮೇಷನನ್ನ ನೀವು ಗೂಗಲಲ್ಲಿ ಪಡ್ಕೊಳ್ಬಹುದಾಗಿದೆ ಅದು ಹೇಗೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಈಗಲೇ ಶುರು ಮಾಡೋಣ ಅದಕ್ಕೂ ಮೊದಲು ನೀವು ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಗಂಟೆನ ದೇವ್ನ ನೆನೆಸ್ಕೊಂಡು ಒಂದ್ಸಲ ಹೊಡಿರಿ ಬನ್ನಿ ವಿಡಿಯೋನ ಈಗಲೇ ನೋಡ್ಕೊಂಡು ಬರೋಣ ಇದಕ್ಕೋಸ್ಕರ ಮೊದಲು ನೀವು ಗೂಗಲ್ ಕ್ರೋಮ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡೆಸ್ಟ್ ಟಾಪ್ ಸೈಟ್ ಅಂತ ಇರುತ್ತೆ ಅದನ್ನ ಎನೇಬಲ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಎನೇಬಲ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಸರ್ಚ್ ಬಾಕ್ಸ್ ಅಲ್ಲಿ ಗೂಗಲ್ ಸರ್ಚ್ ಅಂತ ಸರ್ಚ್ ಮಾಡಿ ಗೂಗಲ್ ಸರ್ಚ್ ಅಂತ ಬರೆದು ಸರ್ಚ್ ಕೊಡಬೇಕಾಗತ್ತೆ ಈ ರೀತಿಯಾಗಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರಬಹುದು ಆಲ್ ಅಂತ ಇದೆ ನೆಕ್ಸ್ಟ್ ಬುಕ್ಸ್ ಅಂತ ಇದೆ ನ್ಯೂಸ್ ವಿಡಿಯೋ ಇಮೇಜಸ್ ಈ ರೀತಿಯಾಗಿ ಆಪ್ಷನ್ ಇದೆ ಇಮೇಜಸ್ ಮೇಲೆ ಮೊದಲು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದ್ಮೇಲೆ ಸ್ವಲ್ಪ ಜೂಮ್ ಮಾಡ್ಕೊಳ್ತಾ ಬರಬೇಕಾಗತ್ತೆ ಇವಾಗ ನೋಡಬಹುದು ಇಲ್ಲಿ ಸರ್ಚ್ ಬಾರ್ ಏನಿದೆ ಅದರಲ್ಲಿ ಇಲ್ಲಿ ಒಂದು ಕ್ಯಾಮ್ರಾ ಐಕನ್ ಬಂದಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಪೇಸ್ಟ್ ಇಮೇಜ್ ಯು ಆರ್ ಎಲ್ ಅಂತ ಕೇಳ್ತಾ ಇದೆ ಅದ್ರ ಪಕ್ಕದಲ್ಲಿ ಅಪ್ಲೋಡ್ ಆ್ಯಂಡ್ ಇಮೇಜ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಚೂಸ್ ಫೈಲ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಚೂಸ್ ಆ್ಯಂಡ್ ಆಕ್ಷನ್ ಅಂತ ಬರ್ತಾ ಇದೆ ಸೊ ಇಲ್ಲಿ ಯಾವ್ದಾದ್ರು ಒಂದು ಗ್ಯಾಲರಿ ಅಥವಾ ಫೈಲ್ ಮ್ಯಾನೇಜರ್ ಅನ್ನು ಓಪನ್ ಮಾಡ್ಕೊಳ್ಳಿ ಎಕ್ಸಾಂಪಲ್ಗೋಸ್ಕರ ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದೀನಿ ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ಇದು ಅಪ್ಲೋಡ್ ಆಗುತ್ತೆ ಇವಾಗ ನೋಡ್ತಾ ಇರಬಹುದು ಫೋಟೋ ಅಪ್ಲೋಡ್ ಆಗ್ತಾ ಇದ್ದಾಗೇ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲಿ ತೋರಿಸ್ತಾ ಇದೆ ಟ್ವಿಟರ್ ಅಕೌಂಟ್ ಇದ್ರೆ ಅದು ಕೂಡ ಇಲ್ಲಿ ತೋರಿಸ್ತಾ ಇದೆ ಅದರ ಜೊತೆಗೆ ಅವರ ಉಳಿದಂತಹ ಫೋಟೋಗಳು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ ನೋಡ್ತಾ ಇರಬಹುದು ಗೂಗಲ್ ಅಲ್ಲಿ ಅವ್ರ ಬಗ್ಗೆ ಇರುವಂತಹ ಪ್ರತಿಯೊಂದು ಇನ್ಫಾರ್ಮೇಶನ್ ಇಲ್ಲಿ ತೋರಿಸ್ತಾ ಇದೆ ಸೊ ಇದರಿಂದಾಗಿ ನೀವು ತುಂಬಾನೇ ಈಸಿಯಾಗಿ ಅದೊಂದು ಫೋಟೋ ಇದ್ರೆ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಬಹುದಾಗಿದೆ ಇದು ಆಲ್ಮೋಸ್ಟ್ ಆಗಿ ಎಲ್ಲಾ ಸೆಲೆಬ್ರಿಟಿ ಫೋಟೋಗಳಿಗೂ ಅಪ್ಲೈ ಆಗುತ್ತೆ ಈ ಒಂದು ಮಾಹಿತಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್